ನಮಸ್ತೆ, ಅಶ್ವವೇಗ ಚಾನೆಲ್ಗೆ ಸ್ವಾಗತ. ನಾನು ರೇಣುಕಾ ಸುರೇಶ್. ಕನ್ನಡಿಗರ ಆರಾಧ್ಯ ದೇವತೆ ಶ್ರೀ ಭುವನೇಶ್ವರಿ ನೆಲೆಸಿದ ಭುವನಗಿರಿ. ಮನುಜರು ವಾಸಿಸುವ ಈ ಭೂಮಿಯೇ ಭುವನ. ಇದಕ್ಕೆ ಒಡೆಯಳಾಗಿರುವ ಭುವನೇಶ್ವರಿಯನ್ನು, ಕರುಣೆಯ ಮಹಾಪುರವೇ ಆಗಿರುವ ತಾಯಿಯನ್ನು, ವಿದ್ಯೆಯ ಪರಿಪೂರ್ಣೆಯನ್ನು, ಬುದ್ಧಿಯ ಅಧಿದೇವತೆಯನ್ನು, ಅಕ್ಕರೆಯಿಂದ ಅಕ್ಷರ ಸಂಪತ್ತನ್ನು ನೀಡುವ ಅಗಣಿತ ಮಹಿಮೆಯ ಮಹಾಮಾತೆಯನ್ನು ಮನ ತುಂಬಿ ಅರ್ಚಿಸುವ ಪುಣ್ಯವಂತರು ಕನ್ನಡಿಗರು. ಹೀಗಾಗಿ ಕನ್ನಡಿಗರ ಅಧಿದೇವತೆ ಭುವನೇಶ್ವರಿ ನೆನೆ ಮಾನಸವೇ ಭುವನೇಶ್ವರಿಯ ಎಂದು ಸಂಗೀತ ಶ್ರೇಷ್ಠರಿಂದಲೂ ಪೂಜೆಗೊಂಡಿರುವ ತಾಯಿಗೆ ಇರುವ ಅಪೂರ್ವ ದೇವಾಲಯವೇ ಶ್ರೀ ಭುವನಗಿರಿಯ ಮಂದಿರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಭುವನಗಿರಿಗೆ ಭೋಂಗೀರ್ ಕೋಟೆ ಎಂದು ಕರೆಯುತ್ತಾರೆ. 10ನೇ ಶತಮಾನದಲ್ಲಿ ಪಶ್ಚಿಮ ಚಾಲುಕ್ಯ ದೊರೆ ತ್ರಿಭುವನಮಲ್ಲ ವಿಕ್ರಮಾದಿತ್ಯರಿಂದ ನಿರ್ಮಿತವಾಗಿರುವ ಈ ದೇವಾಲಯವು ಏಕಶಿಲಾಖಂಡದ ಮೇಲೆ ನಿಂತಿರುವುದೊಂದು ವಿಶೇಷತೆಯಾಗಿದೆ. ಮೊದಲಿಗೆ ತ್ರಿಭುವನಗಿರಿ ಎಂಬ ಹೆಸರಿದ್ದ ಈ ಬೆಟ್ಟವನ್ನು ಬಳಿಕ ಭುವನಗಿರಿ ಎಂದೇ ಕರೆಯಲಾಗುತ್ತಿದೆ. ಚಾಲುಕ್ಯರು ಕಾಕತೀಯರು ಆಳಿದ ಈ ಪ್ರದೇಶವನ್ನು ಮುಂದೆ 15ನೇ ಶತಮಾನದಲ್ಲಿ ಬಹುಮನಿ ಸುಲ್ತಾನರು ಆಳಿದರೆಂಬುದು ಐತಿಹಾಸಿಕ ಸತ್ಯವಾಗಿದೆ. 500 ಅಡಿಗಳಷ್ಟು ಎತ್ತರವಿರುವ ಮೊಟ್ಟೆಯಾಕಾರದ ಕಲ್ಲಿನ ಬೆಟ್ಟವು ಬಹು ದೂರಕ್ಕೆ ಎದ್ದು ಕಾಣುವಂತಿದ್ದು, ಸುತ್ತಲೂ ಕಂದಕ ಭೂಗತ ಕೋಣೆಗಳು, ಬಲೆ ಬಾಗಿಲುಗಳು, ಅಶ್ವಶಾಲೆ, ಶಸ್ತ್ರಾಗಾರ, ಬಾವಿಕೊಳಗಳು ಇಲ್ಲಿನ ವಿಶೇಷ ಆಕರ್ಷಣೆಗಳಾಗಿವೆ. ವೀರರಾಣಿ ರುದ್ರಮ್ಮದೇವಿಯು ಈ ಪ್ರದೇಶವನ್ನು ಆಳುತ್ತಿದ್ದಳು ಎಂದು ದಾಖಲೆಗಳು ತಿಳಿಸುತ್ತವೆ. ಇದಾಗಿತ್ತು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ.